समस्त यूट्यूब वीक्षक नमस्कार निंगप्प यूट्यूब चानल तमेलू आत्मीय स्वागत को साहित्य अध्ययन मालिक स्पर्धात्मक परीक्षे अध्ययन अभ्यर्थी होसगन्नड कवि मालिक सूरम एकुंडे इवर वो काल कविया कव्य परिचय साहित्यद परिचय इंदिन वीडियो पाठदलोकन वीडियो पाठवन्न कोनेवरेगू वीक्षणे वीडियो पाठद अनिसिके अभिप्राय कमेंट यारु प्रथम बारिगे वीक्षणे सब्सक्राइबर आगे तम्म अपेक्षे मेरेगे सूरम एकुंडे अवर वीडियो पाठवन्न इवत्तु अवलोकन बन्नी पाठवन्न शुरु माडोण सूरम एकुंडे सूरम एकुंडे ವಿಚಾರವನ್ನ ನಾವು ಅವಲೋಕನ ಮಾಡಿದಾಗ ಕಥನ ಕವನಗಳ ಸಾಮ್ರಾಟ ಅಂತ ಕರೀತೀವಿ ಕನ್ನಡ ಸಾಹಿತ್ಯ ಲೋಕದೊಳಗ ಕಥನ ಕವನಗಳ ಸಾಮ್ರಾಟ ಅಂತಕಂತಹ ಒಂದು ಹೆಸರುವಾಸಿಯಾದಂತಹ ಸಾಹಿತಿ ಯಾರು ಅಂತಂದ್ರೆ ಸೂರಮ್ ಎಕುಂಡಿ ಸುಬ್ಬಣ್ಣ ರಂಗನಾಥ್ ಎಕುಂಡಿ ಅಂತ ಅವರ ಪೂರ್ಣ ಹೆಸರು ಇವರ ಜನನ ಏನಾಗ್ತಾ ಇದೆ ಅಂತಂದ್ರೆ 1923 ಮರಣ 1995 ಇವರ ಜನನ ಸ್ಥಳ ಯಾವುದು ಅಂತಂದ್ರೆ ರಾಣಿಬೆನ್ನೂರು ಇಂದಿನ ಹಾವೇರಿ ಜಿಲ್ಲೆ ಅಂತ ಕರೀತೀವಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಇವರ ಜನನ ಆಯಿತು ಇವರ ಕರ್ಮಭೂಮಿ ಯಾವುದು ಅಂತಂದ್ರೆ ಕಾರವಾರ ಅಂತ ಕರೀತೀವಿ ಕರ್ಮಭೂಮಿ ಅಂತಂದ್ರೆ ವೃತ್ತಿ ಅವರು ಏನು ಮಾಡ್ತಾ ಇದ್ದರು ಅಂತಂದ್ರೆ ಅಧ್ಯಾಪಕರಾಗಿ ವೃತ್ತಿ ಮಾಡ್ತಾ ಇದ್ದರು ಶಿಕ್ಷಕರಾಗಿ ಸೇವೆಯನ್ನ ಏನು ಮಾಡ್ತಾ ಇದ್ದರು ಅಂತಂದ್ರೆ ಸಲ್ಲಿಸ್ತಾ ಇದ್ದರು ಎಲ್ಲಿ ಅಂತಂದ್ರೆ बंकी कोडलु अंतकंतह प्रौढ़शाले बंकी कोडलु अंतकंतह प्रौढ़शाले अध्यापकरागे वृत्ति जीवनवन्न आरंभिसि आ ओंदु प्रौढ़शालेय मुख्य गुरुगळागि सेवेयन्न सल्लिसि एनागिद्दारे अंतंद्रे निवृत्तरागिद्द नमगे एनाग्ता इदे अंतंद्रे तिळिदु बर्ता इदे हागागि अवर वृत्ति जीवनद कर्मभूमि यावुदु अंतंद्रे बंकी कोडलु कारवार जिल्ला अंत करीता इद्दीवि इवरु ತಮ್ಮ ವೃತ್ತಿಯ ಜೊತೆಗೆ ಏನು ಮಾಡಿದ್ದಾರೆ ಅಂತಂದ್ರೆ ಸಾಹಿತ್ಯದ ಅಭಿರುಚಿಯನ್ನ ಪ್ರವೃತ್ತಿಯನ್ನಾಗಿ ಏನು ಮಾಡಿದ್ದಾರೆ ಅಂತಂದ್ರೆ ಗಳಿಸಿಕೊಂಡು ಶ್ರೇಷ್ಠವಾದಂತಹ ಕಾದಂಬರಿಗಳನ್ನು ಕಥಾ ಸಂಕಲನಗಳನ್ನು ಕವನ ಸಂಕಲನಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಏನು ಮಾಡಿದ್ದಾರೆ ಅಂತಂದ್ರೆ ಕೊಡುಗೆಯಾಗಿ ನೀಡಿದ್ದಾರೆ ಅಂತಹ ಕವನ ಸಂಕಲನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಶ್ರೀ ಆನಂದ ತೀರ್ಥರು ಅಂತಕಂತಹ ಒಂದು ಕವನ ಸಂಕಲನ ಎರಡು ಸಂತಾನ ಅಂತಕಂತಹ ಕವನ ಸಂಕಲನ ಆವಾಡಿಗರ ಹುಡುಗ ಅಂತಕಂತಹ ಕವನ ಸಂಕಲನ ಮತ್ಸ್ಯಗಂಧಿ ಅಂತಕಂತಹ ಕವನ ಸಂಕಲನ ಬೆಳಕಿಗಳು ಅಂತಕಂತಹ ಕವನ ಸಂಕಲನ ಮತ್ಸ್ಯಗಂಧಿ ಅಂತಕಂತಹ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಮ್ಮ ರಾಜ್ಯ ಸರ್ಕಾರದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನಾಗಿದೆ ಅಂತಂದ್ರೆ ಈ ಮತ್ಸ್ಯಗಂಧಿ ಅಂತಕಂತಹ ಒಂದು ಕವನ ಸಂಕಲನಕ್ಕೆ ಏನಾಗಿದೆ ಅಂತಂದ್ರೆ ಪ್ರಶಸ್ತಿ ಬಂದಿದೆ ಇನ್ನ ಕಥಾ ಸಂಕಲನವನ್ನ ರಚನೆ ಮಾಡಿದ್ದಾರೆ ನೆರಳು ಅಂತಕಂತಹ ಕಥಾ ಸಂಕಲನ ಕಾದಂಬರಿಯನ್ನ ರಚನೆ ಮಾಡಿದ್ದಾರೆ ಪ್ರತಿಬಿಂಬಗಳು ಅಂತಕಂತಹ ಕಾದಂಬರಿಯನ್ನ ಪರಿಚಯ ಕೃತಿ ಯಾವುದು ಅಂತಂದ್ರೆ ಪೂತಿನ ಪೂತಿನ ಅಂತಂದ್ರೆ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ಯ ಇವರ ಕುರಿತಾದಂತಹ ಪರಿಚಯ ಪುಸ್ತಕವನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಬರತಂದಿದ್ದು ಇಲ್ಲಿ ಗೋಚರ ಆಗ್ತಾ ಇದೆ ಅನುವಾದ ಸಾಹಿತ್ಯವನ್ನ ಕೈಗೊಂಡಿದ್ದಾರೆ ಎರಡು ರಷ್ಯನ್ ಕಾದಂಬರಿಗಳನ್ನು ಕನ್ನಡ ಭಾಷೆಗೆ ಏನು ಮಾಡಿದ್ದಾರ ಅಂತಂದ್ರೆ ಅನುವಾದ ಮಾಡಿಕೊಂಡು ಈ ಒಂದು ಶ್ರೇಷ್ಠವಾದಂತಹ ಅನುವಾದ ಸಾಹಿತ್ಯ ಪ್ರಕಾರಕ್ಕೆ ತಮ್ಮದೋ ಆದಂತಹ ಒಂದು ಕೊಡುಗೆಯನ್ನು ಏನು ಮಾಡಿದ್ದಾರ ಅಂತಂದ್ರೆ ನೀಡಿತು ತಿಳಿದು ಬರ್ತಾ ಇದೆ ಇದು ಶ್ರೇಷ್ಠವಾದಂತಹ ಅನುವಾದ ಸಾಹಿತ್ಯಕ್ಕೆ ಸೂರಮ್ ಎಕುಂಡೆಯವರ ಒಂದು ಕೊಡುಗೆಯೂ ಏನಾಗಿದೆ ಅಂತಂದ್ರೆ ಅಪಾರವಾಗಿದೆ ಅನ್ನೋದನ್ನು ನಾವು ಏನು ಮಾಡಬೇಕು ಅಂತಂದ್ರೆ ತಿಳಿದುಕೊಳ್ಳಬೇಕು ಅಷ್ಟೇ ಅಲ್ಲದೆ ಕಥನ ಕವನ ಯಾವುದು ಅಂತಂದ್ರೆ ಬಕುಲದ ಹೂಗಳು ಸೂರಮ್ ಎಕುಂಡೆಯವರನ್ನ ಸಾಹಿತ್ಯ ಲೋಕದೊಳಗ ಜನಪ್ರಿಯಗೊಳಿಸಿರುವುದು ಯಾವುದು ಅಂತಂದ್ರೆ ಈ ಬಕುಲದ ಹೂಗಳು ಅಂತಕಂತಹ ಕಥನ ಕವನ ಕಥನ ಕವನ ಸಂಕಲನ ಅತ್ಯಂತ ಶ್ರೇಷ್ಠ ಈ ಕಥನ ಕವನ ಸಂಕಲನಕ್ಕೆ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಕೊಟ್ಟಿದೆ ಬಕುಲದ ಹೂಗಳು ಅಂತಕಂತಹ ಒಂದು ಕಥನ ಕವನಗಳ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನಾಗಿದೆ ಅಂತಂದ್ರೆ
ದೊರಕಿರುವುದು ನಮಗೆ ತಿಳಿದು ಬರ್ತಾ ಇದೆ. ಅಷ್ಟೇ ಅಲ್ಲ, ಈ ಕಥನ ಕವನಗಳು ಹಲವಾರು ವಿಶ್ವವಿದ್ಯಾಲಯಗಳಿಗೆ ಪಠ್ಯಕ್ರಮಗಳು ಆಗಿರ್ತಾವೆ. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಐಚ್ಛಿಕ ಕನ್ನಡವನ್ನು ತೆಗೆದುಕೊಳ್ತಕ್ಕಂತಹ ಅಭ್ಯರ್ಥಿಗಳಿಗೆ ಏನಾಗಿದ್ದಾವು ಅಂತಂದ್ರೆ, ಈ ಬಕುಲದ ಹೂಗಳು ಪಠ್ಯಕ್ರಮವಾಗಿ ಏನಾಗಿದೆ ಅಂತಂದ್ರೆ ಆಯ್ಕೆಗೊಂಡಿದ್ದು ನಮಗೆ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ. ಅಲ್ಲದೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಕುಲದ ಹೂಗಳು ಅಂತಕ್ಕಂತಹ ಕೃತಿಯನ್ನ ರಚನೆ ಮಾಡಿದವರು ಯಾರು ಅಂತಕ್ಕಂತಹ ಪ್ರಶ್ನೆ ಬಂದಿದೆ. ಅದು ಸೂರಂ ಎಕ್ಕುಂಡಿ. ಈ ಒಂದು ವಿಚಾರ ನೆನಪಿನಲ್ಲಿರಲಿ. ಬಕುಲದ ಹೂಗಳ ಮೇಲೆ ಸಾಕಷ್ಟು ಏನಾಗಿದ್ದಾವು ಅಂತಂದ್ರೆ ಎಕ್ಸಾಮ್ಗೆ ಪ್ರಶ್ನೆಗಳು ಬಂದೇ ಬಂದಿದ್ದಾವು. ಇದು ಮಹತ್ವಪೂರ್ಣ, ಅತ್ಯಂತ ಮಹತ್ವ ಇಂಪಾರ್ಟೆಂಟ್ ಅನ್ನೋದನ್ನ ನಾವೇನ್ ಮಾಡಬೇಕು ಅಂತಂದ್ರೆ ಗುರುತಿಸ್ಕೋಬೇಕು. ಬಕುಲದ ಹೂಗಳು ಅಂತಕ್ಕಂತಹ ಕೃತಿಯನ್ನ ರಚನೆ ಮಾಡಿದವರು ಸೂರಾಮ ಎಕ್ಕುಂಡಿ. ಈ ಒಂದು ಕೃತಿಗೆ, ಕಥನ ಕವನ ಸಂಕಲನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇದು ಮಾತ್ರ ಏನಾಗಿರಬೇಕು ಅಂತಂದ್ರೆ ತಮ್ಮ ಸ್ಮರಣೆಯಲ್ಲಿ ಇರಬೇಕು. ಒಂದೊಂದು ಪರೀಕ್ಷೆಗಳಲ್ಲಿ ಮತ್ಸ್ಯಗಂಧಿ ಅಂತಕ್ಕಂತಹ ಪ್ರಶ್ನೆಯನ್ನು ಏನ್ ಮಾಡಿದ್ದಾರ ಅಂತಂದ್ರ ಕೇಳಿದ್ದಾರ. ಹಾಗಾಗಿ ಯಾವುದು ಅತ್ಯಂತ ಸೂಕ್ತವಾಗಿರ್ತದೋ ಅಂತಹ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು, ಕವಿಗಳನ್ನ ಆಯ್ಕೆ ಮಾಡಿಕೊಂಡು, ಅಧ್ಯಯನದ ದೃಷ್ಟಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಕವಿಗಳನ್ನ ಪರಿಚಯ ಮಾಡೋದು, ಕವಿಗಳ ಕಾವ್ಯಗಳನ್ನ ಪರಿಚಯ ಮಾಡೋದು, ಆ ಕಾವ್ಯಗಳು ಯಾವ ಛಂದಸ್ಸಿನಲ್ಲಿ ಇದ್ದಾವು ಅನ್ನೋದನ್ನ ತಮಗೆ ತಿಳಿಸುವುದು ಏನಾಗ್ತಾ ಇದೆ ಅಂತಂದ್ರೆ ತಮ್ಮನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಪರಿಪೂರ್ಣವಾಗಿ ನಿರ್ಮಾಣ ಮಾಡುವುದೇ ಏನಾಗ್ತಾ ಇದೆ ಅಂತಂದ್ರೆ ಸಾಹಿತ್ಯ ಪರಿಚಯದ ಒಂದು ನನಗೆ ಅವಶ್ಯಕವಾದಂತಹ ಕಾರ್ಯ ಅನ್ನುವುದನ್ನ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ತಿಳಿದುಕೊಂಡಿದ್ದೀನಿ. ಹಾಗಾಗಿ ಇದು ಏನಾಗ್ತಾ ಇದೆ ಅಂತಂದ್ರೆ ಸೂರಂ ಎಕ್ಕುಂಡಿಯವರ ಒಂದು ಕವಿ ಪರಿಚಯ ಹಾಗೂ ಕಾವ್ಯ ಪರಿಚಯ. ಈ ಒಂದು ವಿಡಿಯೋ ಪಾಠದ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ. ಯಾರು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ಪಾಠವನ್ನ ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ವಿಡಿಯೋ ಪಾಠದ ಬಗ್ಗೆ ತಮ್ಮದೇ ಆದಂತಹ ಅನಿಸಿಕೆಗಳು ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ. ಮತ್ತೋರ್ವ ಕವಿಯೊಂದಿಗೆ ತಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.